ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಟು ರಿವಾಸ್ ಜಾಪನೀಸ್. ಸ್ನೇಹಿತರೆ, ಇವತ್ತು ನಾವು ಈ ಒಂದು ಸಂಸ್ಕೃತ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಏನಿರ್ತವೆ ಅವುಗಳನ್ನು ಅಟೆಂಡ್ ಮಾಡಬೇಕಿದ್ರೆ ನಾವು ಈ ಒಂದು ಸಂಸ್ಕೃತ ಪದಗಳನ್ನು ಗುರುತಿಡಿತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ನಿಮಗೆ ಈ ಒಂದು ಕ್ಲಾಸಲ್ಲಿ ನಿಮಗೆ ಈ ಒಂದು ಸಂಸ್ಕೃತ ಪದಗಳು ಯಾವ್ಯಾವ ರೀತಿ ನಾವು ಪತ್ತೆ ಹಚ್ಬೋದು, ಆಮೇಲೆ ಕಲಿಬೇಕಾದ್ರೆ ಈಸಿಯಾಗಿ ಯಾವ ರೀತಿಯಾಗಿ ಕಲಿಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕೆಲವೊಂದಿಷ್ಟು ಪದಗಳ ವಿಂಗಡಣೆ ಮುಖಾಂತರವಾಗಿ ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ನೋಟ್ ಮಾಡಿಕೊಂಡು ಚೆನ್ನಾಗಿ ಕಲಿರಿ. ಇದರಿಂದ ನಿಮಗೆ ಸಂಸ್ಕೃತ ಪದಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ಸ್ಗಳು ಬರೋದಿಲ್ಲ. ಹಾಗೆಯೇ ನೀವು ಸಂಸ್ಕೃತ ಪದಗಳನ್ನು ಗುರುತಿಸಬೇಕಾದ್ರೆ ಕೆಲವೊಂದಿಷ್ಟು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ನೀವು ಅದನ್ನು ಕಂಡುಹಿಡಿಬೋದಾಗಿರುತ್ತೆ. ಮೋರ್ ಎವರ್, ಇದು ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಕಂಡುಹಿಡಿಬೇಕಾದ್ರೆ ಈ ಒಂದು ಶಾರ್ಟ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ಬೋದು. ಕಾಮನ್ ಆಗಿ ಈಗ ನಾನು ನಿಮಗೆ ಹೇಳ್ತಾ ಇರತಕ್ಕಂಥದ್ದು ಪದಗಳ ವಿಂಗಡಣೆಯ ಮುಖಾಂತರವಾಗಿ ಯಾವ ರೀತಿಯಾಗಿ ನಾವು ಈ ಒಂದು ಸಂಸ್ಕೃತ ಪದಗಳನ್ನು ಕಲಿಬಹುದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇದಾದಮೇಲೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಶಾರ್ಟ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ, ಅಂದರೆ ಮೋರ್ ಓವರ್ 80% ಅಷ್ಟು ಪದಗಳನ್ನು ಯಾವ ರೀತಿಯಾಗಿ ನಾವು ಓನ್ಲಿ ಟೆಕ್ನಿಕ್ ಮುಖಾಂತರವಾಗಿ ಈ ಒಂದು ಪದಗಳನ್ನು ಕಂಡುಹಿಡಿಬೋದು ಅಂತಲೂ ಕೂಡ ತೋರಿಸ್ತೀನಿ. ಜನರಲ್ಲಿ ಅದು ವರ್ಕ್ ಆಗೋದು 80%, ಇನ್ನು 20% ನಿಮಗೆ ನೆಗೆಟಿವ್ ಆಗಿರುತ್ತೆ. ಅದರಿಂದ ಪದಗಳನ್ನು ಕಲಿಯೋದು ಜೊತೆಗೆ ಆ ಒಂದು ಟೆಕ್ನಿಕನ್ನು ನೀವು ಕಲ್ತ್ರಿ ಅಂತ ಇದ್ರೆ ಮೋರ್ ಎವರ್ ಔಟ್ ಆಫ್ ಔಟ್ ತೆಗಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಈ ಒಂದು ಸಂಸ್ಕೃತ ಪದಗಳನ್ನು ಪತ್ತೆ ಹಚ್ಚೋದಕ್ಕೆ ನೀವು ಯಾವ ಯಾವ ಒಂದು ರೀತಿಯಲ್ಲಿ ಪತ್ತೆ ಹಚ್ಚಬಹುದು ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಯಾವುದೇ ದೇವರ ಹೆಸರುಗಳು ನಿಮಗೆ ಬಂತು ಅಂತ ಹೇಳಿದ್ರೆ ಅವುಗಳನ್ನು ನೀವು ಈಸಿಯಾಗಿ ಹೇಳ್ಬೋದು, ಇದು ಸಂಸ್ಕೃತ ಪದ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ದಾನವರ ಹೆಸರುಗಳು, ಅಂದರೆ ರಾಕ್ಷಸರ ಹೆಸರುಗಳನ್ನು ನೀವು ಗುರುತಿಸಬೇಕಿದ್ರೆ ಅಥವಾ ಅವುಗಳಿತ್ತು ಅಂತ ಹೇಳಿದ್ರೆ ಅವುಗಳು ಕೂಡ ಸಂಸ್ಕೃತದ ಪದಗಳೇ ಆಗಿರ್ತವೆ. ಆಮೇಲೆ ಪೌರಾಣಿಕ ಹೆಸರುಗಳು, ಪೌರಾಣಿಕ ಹೆಸರುಗಳು ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತವಾಗಿರ್ಬೋದು ಅಥವಾ ಮಹಾಪುರಾಣಗಳಲ್ಲಿ ಬಂದಿರತಕ್ಕಂಥ ಹೆಸರುಗಳು ಏನಿರ್ತವೆ, ಅಂತಹ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಹೆಸರುಗಳು ಅವು ಸಂಸ್ಕೃತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೆಸರುಗಳಾಗಿರ್ತವೆ. ನೆಕ್ಸ್ಟ್ ಪೌರಾಣಿಕ ನದಿಗಳು. ಸೊ ಪೌರಾಣಿಕ ನದಿಗಳು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರತಕ್ಕಂಥ ಎಲ್ಲ ನದಿಗಳು ಕೂಡ ಪೌರಾಣಿಕ ನದಿಗಳೇ ಆಗಿರ್ತವೆ. ಅದರಿಂದ ನಿಮಗೆ ಯಾವುದೇ ಒಂದು ಮಹತ್ವಪೂರ್ಣವಾಗಿರತಕ್ಕಂಥ ನದಿಯ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನೀವು ಈಸಿಯಾಗಿ ಹೇಳ್ಬೋದು, ಅದು ಸಂಸ್ಕೃತ ಪದ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪರ್ವತಗಳ ಹೆಸರುಗಳನ್ನು ಕೂಡ ಅಷ್ಟೇ. ಇದರ ಜೊತೆಗೆ ವೇದಗಳೇನಿದ್ದಾವೆ ಅವುಗಳ ಹೆಸರನ್ನು ಕೊಟ್ಟರೆ ನೀವು ಅವು ಸಂಸ್ಕೃತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪದಗಳು. ಶಾಸ್ತ್ರಗಳ ಹೆಸರುಗಳು, ಪುರಾಣಗಳ ಹೆಸರುಗಳು, ತಿಥಿಗಳು, ವಾರಗಳು, ಗ್ರಹಗಳು, ನಕ್ಷತ್ರಗಳು, ಚತುರ್ವರ್ಣಗಳು, ಯುಗಗಳ ಹೆಸರುಗಳು, ದಿಕ್ಕುಗಳ ಹೆಸರು, ಪಕ್ಷಗಳ ಹೆಸರು. ಸೊ ಇವಿಷ್ಟು ಕೂಡ ನಿಮಗೆ ನೋಟ್ ಮಾಡಿ ನೀಡ್ತಾ ಇರತಕ್ಕಂಥದ್ದು. ಇದರಲ್ಲಿ ದೇವರ ಹೆಸರು ಅಂದರೆ ಯಾವುದು ಬೇಕಾದ್ರೂ ಕೂಡ ದೇವರ ಹೆಸರು ಬರೋದು, ಇದು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ದಾನವರ ಹೆಸರುಗಳು ಅಂತ ಹೇಳಿದ್ರೆ ರಾಕ್ಷಸರ ಹೆಸರುಗಳು ಯಾವ್ದಿದ್ದಾವೆ ಅವುಗಳ ಹೆಸರುಗಳನ್ನು ನೀವು ತಗೋಬಹುದು. ಹಾಗೆ ಚತುರ್ವರ್ಣಗಳು ಅಂತ ಹೇಳಿದ್ರೆ ನಾಲ್ಕು ಚತುರ್ವರ್ಣಗಳೇನಿದ್ದಾವೆ ಅವುಗಳು. ವೇದಗಳು ಅಂತ ಹೇಳಿದ್ರೆ ನಾಲ್ಕು ವೇದಗಳಿದ್ದಾವೆ ಅವುಗಳ ಹೆಸರನ್ನು ನೋಟ್ ಮಾಡ್ಕೊಳ್ಳಿ. ನಾಲ್ಕು ಉಪವೇದಗಳು ಅವು ಯಾವುದು ಅಂತಲೂ ಕೂಡ ನೀವು ನೋಟ್ ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ರಾಸಾಯನಿಕಗಳು ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿರ್ತಕ್ಕಂಥದ್ದು, ಅಂದರೆ ಕೆಲವೊಂದಿಷ್ಟು ರಾಸಾಯನಿಕಗಳ ಹೆಸರುಗಳನ್ನು ಕೂಡ ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ, ಅವುಗಳು ಕೂಡ ಸಂಸ್ಕೃತದ ಪದಗಳಾಗಿರ್ತವೆ. ಹಾಗೆಯೇ ವಾರಗಳು, ಭಾನುವಾರದಿಂದ ಹಿಡಿದ್ಬಿಟ್ಟು ಶನಿವಾರದವರೆಗೆ ಇರತಕ್ಕಂಥ ನಾವೀಗ ಜನರಲ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥ ಡೇಸ್ಗಳ ನೇಮ್ಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಸಂಸ್ಕೃತದ ಪದಗಳಾಗಿರ್ತವೆ. ನೆಕ್ಸ್ಟು ನಾಲ್ಕು ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಹಾಗೆಯೇ ಪೌರಾಣಿಕ ವ್ಯಕ್ತಿಗಳು ಅಂತ ನಿಮಗೆ ತಿಳಿಸಿದ್ದೀನಿ, ಇವೆಲ್ಲವೂ ಕೂಡ ಪೌರಾಣಿಕ ವ್ಯಕ್ತಿಗಳು. ಇದರ ಜೊತೆಗೆ ನಿಮಗೆ ಮತ್ತೆ ಏನೇನು ಕಲಿಬೋದು ಅಂತ ಹೇಳಿದ್ರೆ ದಿಕ್ಕುಗಳು ಅಂತ ಹೇಳಿದ್ರೆ ಎಂಟು ದಿಕ್ಕುಗಳಿದ್ದಾವೆ. ಸೊ ಆ ಎಂಟು ದಿಕ್ಕುಗಳ ಹೆಸರುಗಳನ್ನು ಕೂಡ ಇಲ್ಲಿ ನೋಟ್ ಮಾಡಲಾಗಿದೆ. ಹಾಗೆ 18 ಮಹಾಪುರಾಣಗಳು, ಯಾವ ಯಾವ ಮಹಾಪುರಾಣಗಳಿದ್ದಾವೆ ಅವೆಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ, ಅದನ್ನು ನೋಟ್ ಮಾಡ್ಕೋಬೋದು. ಹಾಗೆಯೇ ತಿಥಿಗಳು ಅಂತ ಹೇಳಿದ್ರೆ ನಿಮಗೆ ಇರತಕ್ಕಂಥ ಎಲ್ಲ ತಿಥಿಗಳನ್ನು ಕೂಡ ನಿಮಗೆ ಮೆನ್ಷನ್ ಮಾಡಲಾಗಿದೆ, ಅಂದರೆ 15 ಡೇಸ್ ಈ ಕಡೆ, 15 ಡೇಸ್ ಆ ಕಡೆಗೆ. ಜೊತೆಗೆ ಆ 15 ಡೇಸ್ ಆದಮೇಲೆ 1 ಡೇ ಎಕ್ಸ್ಟ್ರಾ ಉಳಿಯತ್ತಲ್ವಾ, ಅಂದರೆ ಪೌರ್ಣಿಮೆ, ಅಂದರೆ 15 ಡೇಸ್ ಆದ ಅಂದರೆ 14 ಡೇಸ್ ಆದಮೇಲೆ ಎಕ್ಸ್ಟ್ರಾ ಉಳಿತಕ್ಕಂಥದ್ದು ಒಂದು ಹೊಸ ದಿನ ಅಂದರೆ ಪೌರ್ಣಿಮೆ. ಆಮೇಲೆ ಇಲ್ಲಿ ನಿಮಗೆ ಇರತಕ್ಕಂಥದ್ದು ಹುಣ್ಣಿಮೆ ಆದಮೇಲೆ ಪೌರ್ಣಿಮೆ, ಈ ಒಂದು ದಿನಗಳಲ್ಲೂ ಕೂಡ ಎಕ್ಸ್ಟ್ರಾ ಉಳಿತಕ್ಕಂಥದ್ದು. ಸೊ ಇದರ ಜೊತೆಗೆ ಪೌರಾಣಿಕ ನದಿಗಳಾಗಿರ್ಬೋದು, ಪ್ರಾಣಿಗಳ ಹೆಸರುಗಳಾಗಿರ್ಬೋದು. ಸೊ ಇಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿರೋದು ಇಷ್ಟೇ, ಬಟ್ ನೀವು ಇಲ್ಲಿ ಉಳಿದಿರತಕ್ಕಂಥ ಪ್ರಾಣಿಗಳ ಹೆಸರನ್ನು ಕೂಡ ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ಕೊಳ್ಳೋದಕ್ಕೆ ಗ್ಯಾಪ್ ಬಿಟ್ಟಿದ್ದೀವಿ, ಅಲ್ಲಿ ನೀವು ಮೆನ್ಷನ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ದೈನಂದಿನ ಅಂತ ಹೇಳಿದ್ರೆ ಇಲ್ಲಿ ದಿವಸ ಆಗಿರ್ಬೋದು, ರಾತ್ರಿ, ದಿನ, ದಿನಾಂಕ, ಮಧ್ಯಾಹ್ನ, ಸಂಧ್ಯಾ, ಇವೆಲ್ಲ ವರ್ಡ್ಸ್ಗಳು. ಹಾಗೆ 27 ನಕ್ಷತ್ರಗಳೇನಿದ್ದಾವೆ, ಸೊ ಆ ನಕ್ಷತ್ರಗಳ ಹೆಸರುಗಳನ್ನು ಕೂಡ ನಿಮಗೆ ನೆನಪಿತ್ತು ಅಂತ ಹೇಳಿದ್ರೆ ಅಥವಾ ಅದನ್ನು ಕಲ್ತ್ರಿ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮಿಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ಸಂಸ್ಕೃತದಲ್ಲಿ ಇರತಕ್ಕಂಥ ಶೈಕ್ಷಣಿಕ ಪದಗಳು ಯಾವ್ಯಾವ್ದಿದ್ದಾವೆ, ಸೊ ಅವುಗಳನ್ನು ಕೂಡ ಇಲ್ಲಿ ನೋಟ್ ಮಾಡಲಾಗಿದೆ. ಸೊ ಇದನ್ನು ಕೂಡ ನೀವು ನೋಟ್ ಮಾಡ್ಕೋಬೋದು.
ಹಾಗೆಯೇ ಆಡಳಿತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪದಗಳು. ಸೊ ಇವುಗಳೆಲ್ಲವನ್ನು ಕೂಡ ನಾನು ಹೇಳ್ತಾ ಹೋದರೆ ತುಂಬಾ ಸಮಯ ಆಗೋದ್ರಿಂದ ನಿಮಗೆ ಜಸ್ಟ್ ನಾನು ನಿಮಗೆ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ, ಇವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಆಹಾರ ಪದಾರ್ಥಗಳು ಯಾವ್ದಿದ್ದಾವೆ ಅವುಗಳನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಿಟ್ಟಿರತಕ್ಕಂಥದ್ದು ಅದರಲ್ಲಿ ಅಡಿಷನಲ್ ನೀವು ಮತ್ತೆ ನಿಮಗೆ ವರ್ಡ್ಸ್ಗಳು ಸಿಗುತ್ತವೆ ಅವುಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಸಂಬಂಧ ಪದಗಳು ಅಂದರೆ ಸಂಬಂಧವನ್ನು ಸೂಚಿಸತಕ್ಕಂಥ ಪದಗಳೇನಿದ್ದಾವೆ ಅವುಗಳನ್ನು ಇಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ಇಲ್ಲಿ ನಿಮಗೆ ಅಂಕಿಗಳು ಅಂತ ಕೊಟ್ಟಿದ್ದೀವಿ. ಸೊ ಪ್ರಥಮ ದ್ವಿತೀಯ ಏನಿದ್ದಾವೆ ಅಂಕಿಗಳು, ಸೊ ಅವುಗಳನ್ನು ಕೂಡ ಇಲ್ಲಿ ನೀವು ನೋಟ್ ಮಾಡ್ಕೋಬೋದು. ಸೊ ಇದರ ಜೊತೆಗೆ ದೇಹದ ಭಾಗಗಳು, ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಡಿಸಿಸ್ಟೂ ಕೂಡ ಸಂಸ್ಕೃತದಲ್ಲಿರ್ತಕ್ಕಂಥ ದೇಹದ ಭಾಗಗಳು, ಅದರ ಕನ್ನಡ ಮೀನಿಂಗನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅವುಗಳನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಆಧ್ಯಾತ್ಮ ಪದಗಳು, ಸೊ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಈ ಒಂದು ಸಂಸ್ಕೃತ ಪದಗಳೇನಿದ್ದಾವೆ ಅವುಗಳನ್ನು ನಾವು ಯಾವ್ಯಾವುದು ಕನ್ನಡದಲ್ಲಿ ಯೂಸ್ ಮಾಡ್ತೀವಿ ಅವುಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಪದಗಳು ಎಕ್ಸಾಮಲ್ಲಿ ಕೇಳಬಹುದಾಗಿರುತ್ತೆ, ಆದ್ದರಿಂದ ಇವುಗಳನ್ನು ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಡೆ ಸ್ಟೋರ್ ಮಾಡೋದಕ್ಕೆ ಆಗದೇ ಇರೋವಂಥ ಪದಗಳಾಗಿರೋದ್ರಿಂದ ಇಲ್ಲಿ ನಿಮಗೆ ಎಲ್ಲವನ್ನು ಕೂಡ ಸಪ್ರೇಟ್ ಆಗಿ ಇತರೆ ಪದಗಳ ಒಂದು ಜಾಗದಲ್ಲಿ ಇದನ್ನು ನೋಟ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಸ್ಪೇಸ್ ಇರತಕ್ಕಂಥದ್ದು ನಿಮಗೆ ಮತ್ತೆ ಯಾವುದೇ ಒಂದು ಸಂಸ್ಕೃತ ಪದ ಸಿಕ್ತು ಅಂತ ಹೇಳಿದ್ರೆ ಏನು ಸಿಗ್ತವೆ ಅವುಗಳನ್ನು ನೀವಿಲ್ಲಿ ನೋಟ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ಟೆಕ್ನಿಕ್ಸ್ನ ಮುಖಾಂತರವಾಗಿ ನಾವು ಯಾವ ರೀತಿಯಾಗಿ ಕಲಿಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಕಡೆಯಿಂದ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಸಾಧ್ಯವಾದರೆ ಶೇರ್ ಮಾಡಿ. ಗುಡ್ ಲಕ್ ಗೈಸ್.